ನಮಸ್ಕಾರ ಎಲ್ರಿಗೂ ಇವತ್ತು ಸಿಂಪಲ್ಲಾಗಿ ಬೀಟ್ರೋಟ್ ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನಾನಿಲ್ಲಿ ಕಾಲು ಕೆ ಜಿಯಷ್ಟು ಬೀಟ್ರೋಟ್ನ ತೊಗೊಂಡು ಸಿಪ್ಪೆ ತೆಗೆದು ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಸಾಮಾನ್ಯವಾಗಿ ಕೆಲವರು ತುರಿತಾರೆ ಬೀಟ್ರೋಟ್ನ ಹಾಗೆ ತುರಿದ್ರೆ ಟೇಸ್ಟ್ ಬರೋಲ್ಲ ಸ್ವೀಟ್ ಜಾಸ್ತಿ ಅನಿಸುತ್ತೆ ಹಾಗಾಗಿ ಈ ಥರ ಎಷ್ಟು ಚಿಕ್ಕದಾಗಿ ಇದಕ್ಕಿಂತ ಸಾಧ್ಯ ಆದರೆ ಇದಕ್ಕಿಂತ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನಾನಿವಾಗ ಒಂದು ಕುಕ್ಕರಿಗೆ ಬೀಟ್ರೋಟ್ ಹಾಕ್ತೀನಿ ಬೀಟ್ರೂಟ್ ಹಾಕಿದ್ಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಉಪ್ಪು ಮೇಲೆ ನಾನು ಎರಡು ಲೋಟ ನೀರು ಹಾಕ್ತೀನಿ ಬೀಟ್ರೋಟ್ ಬೇಯಿಸೋದಕ್ಕೆ ಆಮೇಲೆ ನಾನು ಕರ್ಬೇವಿನ ಸೊಪ್ಪನ್ನ ಇದ್ರ ಜೊತೆಗೆ ಹಾಕ್ತೀನಿ ಟೇಸ್ಟ್ ಬರಲಿ ಅಂತ ಈ ಕಡೆ ಕುಕ್ಕರಿಗೆ ಬೀಟ್ರೋಟ್ನ ಬೇಯೋಕ್ಕಿಟ್ಟಾದ್ಮೇಲೆ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತೀನಿ ಬಾಂಡೆಗೆ ಎಣ್ಣೆ ಸಾಸಿವೆ ಜೀರಿಗೆ ಮೆಣಸಿನ್ಕಾಯಿನ ಜೊತೆ ಈಗಲೇ ಹಾಕ್ತೀನಿ ಖಾರ ಬಿಟ್ಕೊಳ್ಳಿ ಅಂತ ನಂತರ ಈರುಳ್ಳಿ ಈರುಳ್ಳಿ ಹಾಕಿದ್ಮೇಲೆ ಅರಶಿನ ಹಾಕಿ ಬಾಡಿಸ್ಕೊಳ್ತೀನಿ ಸಾಮಾನ್ಯವಾಗಿ ಬೀಟ್ರೋಟ್ಗೆ ಎರಡು ವಿಜಲ್ ಸಾಕು ಒಂದರಿಂದ ಎರಡು ವಿಜಲ್ ಸಾಕು ನಾವು ಯಾವ ಥರ ಬೇಯಕ್ಕೆ ಊರಿಲಿ ಬೇಯೋಕೆ ಇಟ್ಟಿರ್ತೀವಿ ಅಂತ ಈ ಕಡೆ ಒಗ್ಗರಣೆಗೆ ಟೊಮೊಟೊ ಹಾಕ್ಕೊಂಡಾದ್ಮೇಲೆ ಟೊಮೊಟೊ ಬಾಡಿಸಿದ ಮೇಲೆ ನಾವು ಬೀಟ್ರೋಟ್ನ ಸೋಸ್ಕೊಬೇಕು ಜ್ಯೂಸಿಂದ ಅದು ಬೀಟ್ರೂಟ್ ಜ್ಯೂಸಿಂದ ಸೋತ್ಕೊಂಡು ಬಾಣಲಿಗೆ ಹಾಕಬೇಕು ಆಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ಬೀಟ್ರೂಟ್ ಜ್ಯೂಸನ್ನ ತೊಗೊಂಡು ಪಲ್ಯಕ್ಕೆ ಹಾಕ್ಕೊಬೇಕು ಪೂರ್ತಿ ಹಾಕಿದರೆ ಸ್ವೀಟ್ ಆಗುತ್ತೆ ಆಮೇಲೆ ಅದಕ್ಕೆ ಉಪ್ಪು ಆಗಿದ್ರೆ ಉಪ್ಪು ನೋಡಿ ಉಪ್ಪು ಹಾಕ್ಕೊಳ್ಳಿ ನಂತರ ಸಾಂಬಾರು ಪುಡಿ ಹಾಕಿ ಖಾರ ಪುಡಿ ಬೇಡ ನಾವು ಮೆಣ್ಸಿನ್ಕಾಯಿ ಹಾಕಿರ್ತೀವಲ್ಲ ಅದೇ ಖಾರ ಇರುತ್ತೆ ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕ್ಕೊಂಡು ಬೇಯಿಸ್ಕೊಬೇಕು ಒಂದು ಹತ್ತು ನಿಮಿಷ ಇಷ್ಟು ಸಿಂಪಲ್ಲಾಗಿ ಮಾಡೋದು ಬೀಟ್ರೂಟ್ ಪಲ್ಯನ ಈ ವಿಡಿಯೋ ನಿಮಗಿಷ್ಟ ಇಷ್ಟ ಆಗಿದ್ರೆ Like Maddy, share Maddy. Thank you.